ಸರ್ಕಾರಕ್ಕೆ ಬಹುಮತ ಇಲ್ಲ, ಸಿಎಂ ಕುಮಾರಸ್ವಾಮಿ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸೊ ಇದೀಗ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರು ಮುರುಗೇಶ್ ನಿರಾಣಿ ಅವರಿದ್ದಾರೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಸರ್, ಮೊದಲಿನಿಂದಲೂ ಕೂಡ ವಾದವನ್ನ ಮಾಡಿಕೊಂಡೇ ಬಂದ್ರಿ, ಸರ್ಕಾರಕ್ಕೆ ಬಹುಮತ ಇಲ್ಲ, 16 ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಏನ್ ಹೇಳಿ? ಸನ್ಮಾನ್ಯ ಮುಖ್ಯಮಂತ್ರಿಗಳು, ಶುಕ್ರವಾರ ದಿವಸ ಸಭಾನಾಯಕರಾಗಿ ನಾವು ವಿಶ್ವಾಸಮತವನ್ನು ಯಾಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವತ್ತು ಹೇಳಿದ್ರು. ಅದರ ನಂತರ ಅವರು ವಿಶ್ವಾಸಮತವನ್ನು ಯಾಚನೆ ಮಾಡುವಂಥದ್ದು ಇವತ್ತು ಮಾಡಬಹುದಾಗಿತ್ತು. ಅವ್ರು ಮಾಡದೇ ಇರುವುದರಿಂದ ನಾವು ಅವಿಶ್ವಾಸ ಮಂಡನೆಯನ್ನು ನಾವು ಸಭಾಧ್ಯಕ್ಷರಿಗೆ ತಿಳಿಸಿದಾಗ ನಾವು ವಿಶ್ವಾಸಮತವನ್ನೇ ಕೈಗೆತ್ತಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಈಗಾಗಲೇ 16 ಜನ ಶಾಸಕರು ಜೆಡಿಎಸ್ ಮತ್ತು ಕಾಂಗ್ರೆಸ್ನಿಂದ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು, ಆ ವಿಷಯ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥದ್ದು, ಮತ್ತೆ 2 ಜನ ಪಕ್ಷೇತರವಾಗಿ ಆಸೆ ಬಂದಿರುವಂಥವರು ಸಹಿತ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ, ಮತ್ತು ಮಹೇಶ್ ಬಿಎಸ್ಪಿದಿಂದಲೂ ಸಹಿತ ಅವರು ಅಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ, 105 ಇರುವಂತಹ ಬಿಜೆಪಿ, 2 ಪಕ್ಷೇತರರು ಮತ್ತು 1 ಬಿಎಸ್ಪಿ ಸೇರಿ 108 ಜನ ಇವತ್ತು ಒಟ್ಟು ಸಂಖ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಟ್ಟು ಸದಸ್ಯರ ಸಂಖ್ಯೆ 100ಕ್ಕಿಂತಲೂ ಕಡಿಮೆ ಇದ್ದಾಗ ಆಟೋಮೆಟಿಕ್ ಆಗಿ ಇವತ್ತು ಅವರದು ಅಲ್ಪಸಂಖ್ಯಾತಕ್ಕೆ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಪತನವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ತಾವು ವಿಶ್ವಾಸಮತವನ್ನು ಆದಷ್ಟು ಬೇಗನೆ ತೆಗೆದುಕೊಳ್ಬೇಕು ಅನ್ನುವಂತಹ ಬಿಸಿಐ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದಾಗ ಅವರು ಆಯಿತು, ನಾನು ಗುರುವಾರ 11 ಗಂಟೆ ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಸದನ ಕಲಾಪಗಳನ್ನು ನಡೀಲಿಕ್ಕೆ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಸಹಿತ ರೂಲಿಂಗ್ ಪಾರ್ಟಿಯ ಮುಖಂಡರು ಮತ್ತು ಸಭಾಧ್ಯಕ್ಷರು ಹೇಳಿದಾಗ, ಇಲ್ಲ ಅವರದು ಅಲ್ಪಮತಕ್ಕೆ ಕುಸಿದಾಗ ಬಿಸಿನೆಸ್ ನಡೆಸುವಂತ ಸೂಕ್ತ ಅಲ್ಲ, ಅದನ್ನು ನೀವು ಮುಂದೂಡಬೇಕು, ಮತ್ತು ಒಂದು ವೇಳೆ ನೀವು ಬಿಸಿನೆಸ್ ನಡೆಸಿದರೆ ನಾವು ಪ್ರತಿಪಕ್ಷದವರು ಅದಕ್ಕೆ ಅಟೆಂಡ್ ಆಗುವುದಿಲ್ಲ ಅನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಅವರು ಅದನ್ನು ಮುಂದೂಡಲಾಗಿದೆ, ಅದನ್ನು ಸ್ವಾಗತ ಮಾಡುತ್ತೇವೆ. ಅದಕ್ಕೆ ವಿಶ್ವಾಸಮತ ಅವರೇನು ಗುರುವಾರ ದಿವಸ 11 ಗಂಟೆಗೆ ಕರೀತಾ ಇದ್ದಾರೆ, ಅದಕ್ಕೆ ಅವರು ಪ್ರೂವ್ ಮಾಡಲಿ. ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಇವತ್ತೇ ಸಿಎಂ ಅವರು ವಿಶ್ವಾಸಮತ ಯಾಚನೆಯನ್ನು ಮಾಡಬೇಕು, ಸ್ಪೀಕರ್ ಮುಂದೆ ಕೂಡ ಬೇಡಿಕೆಯನ್ನು ಇಟ್ಟಿದ್ರಿ, ಜೊತೆಗೆ 16 ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ಎಳೆದಾಡ್ತಾ ಇದ್ದಾರಾ, ಈ ಒಂದು ವಿಚಾರವನ್ನು ಎಳೆದಾಡಿ ಮತ್ತೆ ಅಲ್ಲಿರುವಂತಹ ಅತೃಪ್ತ ಶಾಸಕರನ್ನ ಸೆಳೆಯುವಂತಹ ಒಂದು ಪ್ರಯತ್ನ ಅಂದ್ರೆ ಗೇಮ್ ಪ್ಲಾನ್ ಏನಾದರೂ ಇದಾಗಿದೆಯಾ ಅಂತ? ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಇವತ್ತು ವಿಶ್ವಾಸಮತವನ್ನ ಮತ್ತು ಅವಿಶ್ವಾಸಮತವನ್ನ ಅದರ ತೀರ್ಮಾನ ತೆಗೆದುಕೊಳ್ಳಕ್ಕೆ ನಾವು ಮಂಡನೆ ಮಾಡಿರೋದ್ರಿಂದ 3 ದಿವಸಗಳ ಕಾಲ ಅವರಿಗೆ ಸಮಯ ಇರ್ತಾ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ಸೋಮವಾರ 12 ಗಂಟೆಯಿಂದ ಗುರುವಾರ 12 ಗಂಟೆವರೆಗೆ ಅವರ ಸಮಯ ಇದೆ. ಆ ಹಿನ್ನೆಲೆಯಲ್ಲಿ ಗುರುವಾರ 11 ಗಂಟೆ ತೆಗೆದುಕೊಂಡಿರುವಂತದನ್ನು ಅವರು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೇನೆ. ಇದರ ಜೊತೆಗೆ ಅವರು ರಾಜೀನಾಮೆಯನ್ನು ಸ್ವೀಕಾರ ಮಾಡುವಂತದ್ದು ಸಹಿತ ಸಭಾಧ್ಯಕ್ಷದ ಪರಮಾಧಿಕಾರ, ಅವರು ಸ್ವೇಚ್ಛೆಯಿಂದ ಯಾವುದೇ ಜನರ ಒತ್ತಡ ಇರಲಾರ್ದೇನೆ ತಾವೇ ಖುದ್ದಾಗಿ ಸಭಾಧ್ಯಕ್ಷರ ಒಂದು ಕೊಠಡಿಗೆ ಬಂದು ಮತ್ತು ಸ್ವಲಿಖಿತದಿಂದ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಆದರೆ ಮಾಡದಿರುವಂತದ್ದು ಅವರು ಬಿಟ್ಟುಕೊಟ್ಟಿರುವಂತದ್ದು. ಹಿಂದೆ ಉದಾಹರಣೆಗಳು ಬಹಳ ದಿವಸದವರೆಗೆ ಅವರು ಮಾಡದಿರುವಂತದ್ದು ಉದಾಹರಣೆಗಳನ್ನು ತೋರಿಸ್ತಾ ಇದ್ದಾರೆ, ಇದರಲ್ಲಿ ಬಹಳ ಕ್ಲಿಯರ್ ಆಗಿರೋದ್ರಿಂದ ಅವರು ಮಾಡಬೇಕು. ಇದು ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಬಹುಮತವನ್ನು ಸಾಬೀತುಪಡಿಸುತ್ತಾ ಅಥವಾ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ? 100ಕ್ಕೆ 100ರಷ್ಟು ಸಮ್ಮಿಶ್ರ ಸರ್ಕಾರ ಪತನವಾಗ್ತಾ ಇದೆ. ನಮಗೆ ಕ್ಲಿಯರ್ ಆಗಿ 108 ಜನರ ನಮಗೆ ಬೆಂಬಲವಿದೆ, ಮತ್ತು 16 ಜನರು ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು, ಮತ್ತು ಅಲಯನ್ಸ್ ಗವರ್ಮೆಂಟ್ ಅವರು ಸಾಕಷ್ಟು ಅವರು ಪ್ರಯತ್ನ ಮಾಡಿದ್ರು ಸಹಿತ ಅದಕ್ಕೂ ಬಗ್ಲಾರ್ದೇನೆ ನಾವು ನಿಶ್ಚಿತವಾಗಿಯೂ ಸಹಿತ ನಮ್ಮ ರಾಜೀನಾಮೆ ಯಾವುದೇ ಕಾರಣಕ್ಕೂ ಹಿಂಪಡೆದಿಲ್ಲ ಅನ್ನುವಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಪತನವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮುಂದಿನ ವಾರದಲ್ಲಿ ರಚನೆ ಆಗ್ತಾ ಇದೆ. ಮುರುಗೇಶ್ ನಿರಾಣಿ ಅವರು ಮತ್ತೆ ಪ್ರಬಲ ಖಾತೆಯನ್ನು ಪಡಿತಾರೆ, ಅದು ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಷಯ. ನಾವೊಬ್ಬ ಭಾರತೀಯ ಜನತಾ ಪಾರ್ಟಿಯ ಒಂದು ಸಾಮಾನ್ಯ ಕಾರ್ಯಕರ್ತ, ಇದು ನಿರ್ಧಾರ ಮಾಡುವಂತದ್ದು ನಮ್ಮ ಕೋರ್ ಕಮಿಟಿ ಮತ್ತು ಹೈಕಮಾಂಡ್ ಇದೆ, ಅವರು ಬಿಟ್ಟುಕೊಟ್ಟಿರುವಂತಹ ವಿಷಯ. ಇದಿಷ್ಟು ಮುರುಗೇಶ್ ನಿರಾಣಿ ಅವರ ಮಾತು. ಸೊ ಸರ್ಕಾರ ಮುಂದಿನ ವಾರದೊಳಗಡೆ ಬೀಳುತ್ತೆ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸೊ ನನಗೆ ಯಾವ ಖಾತೆಯನ್ನ ಕೊಡಬೇಕು, ಯಾವುದನ್ನ ಬಿಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 90% ಸಿದ್ದು ಜೊತೆ ಶಿವಕುಮಾರ್ ಜೋಹಳಿ, TV5 ಬೆಂಗಳೂರು.